ಕರ್ನಾಟಕ ಟಿವಿಗೆ ಸ್ವಾಗತ. ಕ್ರಿಸ್ಮಸ್ ಅನ್ನ ಯೇಸುವಿನ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತೆ. ಡಿಸೆಂಬರ್ 25ರಂದು ಜೀಸಸ್ ಹುಟ್ಟಿದ್ದು ಡಿಸೆಂಬರ್ 24ರಂದೇ ರಾತ್ರಿ 12 ಗಂಟೆಗೆ ದೇವರಿಗೆ ಪ್ರಾರ್ಥನೆ ಮಾಡುವ ಮೂಲಕ ಜೀಸಸ್ ಹುಟ್ಟು ಹಬ್ಬವನ್ನ ಆಚರಿಸಲಾಗುತ್ತೆ. ಆದ್ರೆ ಅದಕ್ಕೂ ಮುನ್ನ ಸಾಂತಾ ಕ್ಲೌಸ್ ಬರ್ತಾರೆ, ಚಂದ ಚಂದದ ಗಿಫ್ಟ್ ತರ್ತಾರೆ ಅಂತ ಮಕ್ಕಳು ಕಾಯ್ತಾ ಇರ್ತಾರೆ. ಚರ್ಚ್ಗಳಲ್ಲಿ ಸಂತಾ ವೇಷ ತೊಟ್ಟವರು ಬಂದು ಎಲ್ಲರಿಗೂ ಗಿಫ್ಟ್ ಕೊಡ್ತಾರೆ. ಅಷ್ಟಕ್ಕೂ ಯಾರು ಈ ಸಂತಾ ಕ್ಲೌಸ್, ಯಾಕೆ ಇವರು ಎಲ್ಲರಿಗೂ ಗಿಫ್ಟ್ ಕೊಡ್ತಾರೆ ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಂತಾ ಕ್ಲೌಸ್ ಕುರಿತಂತೆ ಹಲವು ಕಥೆಗಳಿದೆ. ಅಂತಹ ಕಥೆಗಳಲ್ಲಿ ಒಂದು ಕಥೆಯ ಬಗ್ಗೆ ನಾವಿವತ್ತು ನಿಮಗೆ ಹೇಳಲಿದ್ದೇವೆ. ಸೇಂಟ್ ನಿಕೋಲಸ್ನನ್ನ ಸಂತಾ ಕ್ಲೌಸ್ ಅಂತ ಕರೆಯಲಾಗುತ್ತೆ ಅಂತ ಹೇಳ್ತಾರೆ. ಸೇಂಟ್ ಚಿಕ್ಕವರಿದ್ದಾಗಲೇ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದನಂತೆ. ಸೇಂಟ್ ದೊಡ್ಡವರಾದ ಮೇಲೆ ಬಡವರ ನಿರ್ಗತಿಕರ ಸೇವೆ ಮಾಡುವುದರಲ್ಲಿ ಸಂತೋಷ ಪಡುತ್ತಿದ್ದರು. ನಂತರ ಅವರು ಫಾದರ್ ಅಂದ್ರೆ ಪಾದ್ರಿಯಾಗಿ ದೀಕ್ಷೆ ಸ್ವೀಕರಿಸಿದರಂತೆ. ಕ್ರಿಸ್ಮಸ್ ಹಬ್ಬ ಬಂದಾಗ ರಾತ್ರಿ ವೇಳೆ ಬಡವರ ಮನೆಗೆ ಹೋಗಿ ಅವರಿಗೆ ಗೊತ್ತಾಗದಂತೆ ಆ ಮನೆ ಮಕ್ಕಳಿಗೆ ಉಡುಗೊರೆ ತಂದಿಟ್ಟು ಹೋಗುತ್ತಿದ್ದರು ಸೇಂಟ್ ನಿಕೋಲಸ್. ಆ ಗಿಫ್ಟ್ ರಾತ್ರಿಗೆ ಏಕೆ ಕೊಡುತ್ತಿದ್ದರು ಮತ್ತು ಯಾಕೆ ಯಾರಿಗೂ ತಿಳಿಯದಂತೆ ಕೊಡುತ್ತಿದ್ದರು ಅಂದ್ರೆ ತಮಗೆ ಅವಶ್ಯಕವಾದ ವಸ್ತು ಸಿಕ್ಕಾಗ ಮಕ್ಕಳಿಗೆ ಖುಷಿಯಾಗುತ್ತದೆ, ಅದರಲ್ಲೂ ಅಚಾನಕ್ಕಾಗಿ ಸರ್ಪ್ರೈಸ್ ರೀತಿ ಸಿಕ್ಕಾಗ ಆ ಖುಷಿ ದುಪ್ಪಟ್ಟಾಗುತ್ತದೆ ಅನ್ನೋದು ಸೇಂಟ್ ಮಾತಾಗಿತ್ತು. ಇನ್ನೊಂದು ಕಥೆಯ ಪ್ರಕಾರ ಸಂತಾ ಕ್ಲೌಸ್ ದೇವಮಾನವನಲ್ಲ, ಬದಲಾಗಿ ಶೈತಾನ್ ಎಂದು ಹೇಳಲಾಗುತ್ತದೆ. ಅಚ್ಚರಿಯಾದ್ರೂ ಇದು ಕೆಲ ಕಥೆಗಳ ಪ್ರಕಾರ ಸತ್ಯ. ಆದ್ದರಿಂದಲೇ ಬೈಬಲ್ನಲ್ಲಿ ಎಲ್ಲಿಯೂ ಸಂತಾನ ಬಗ್ಗೆ ಬರೆದಿಲ್ಲವೆಂದು ಹೇಳಲಾಗುತ್ತದೆ. ಕ್ರಿಸ್ಮಸ್ ದಿನ ಜನ ಜೀಸಸ್ ಬದಲು ತನ್ನನ್ನು ನೆನೆಯಬೇಕು ಅನ್ನುವುದಕ್ಕೆ ಶೈತಾನ್ ಸಂತಾನ ವೇಷ ಧರಿಸಿ ಬಂದು ಮಕ್ಕಳಿಗೆ ಗಿಫ್ಟ್ ಕೊಡುತ್ತಿದ್ದರಂತೆ. ಒಟ್ಟಿನಲ್ಲಿ ಸಂತ ಯಾರೇ ಆಗಲಿ, ಪುಟ್ಟ ಮಕ್ಕಳಿಗೆ ಗಿಫ್ಟ್ ಚಾಕ್ಲೇಟ್ ಸಿಕ್ಕರೆ ಖುಷಿಯೋ ಖುಷಿ. ಎಲ್ಲಾ ಕ್ರಿಶ್ಚಿಯನ್ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.